ನಮಸ್ಕಾರ ಗೆಳೆಯರೇ. ಗೆಳೆಯರೇ, ನಾವೀಗ ದೇವರ ಮನೆ ತಲುಪಿದ್ವಿ. ನಮ್ಮ ವೆಹಿಕಲನ್ನು ನಾವು ಇಲ್ಲಿ ಪಾರ್ಕ್ ಮಾಡಿದ್ದೇವೆ ನೋಡಿ. ಇದೇ ದೇವರ ಮನೆ, ದೇವರ ಮನೆ ದೇವಸ್ಥಾನ ಹೇಗಿದೆ ನೋಡಿ ಫ್ರೆಂಡ್ಸ್. ಈಗ ಬನ್ನಿ ದೇವಸ್ಥಾನದ ಒಳಗೆ ಹೋಗಿ. ದೇವಸ್ಥಾನ ಹೇಗಿದೆ, ದೇವರ ಮನೆ ಅಂತ ಈ ಸ್ಥಳಕ್ಕೆ ಯಾಕೆ ಕರೆಯೋದು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ದೇವಸ್ಥಾನದ ಮುಂದೆ ಇಲ್ಲೊಂದು ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಒಂದು ಬಾವಿ ಕೂಡ ಮಾಡಿದ್ದಾರೆ. ಒಂದು ಸರಿ ನಿಮಗೆಲ್ಲ ತೋರಿಸ್ತೇನೆ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅಂತ ನೋಡಿ. ಬಿಸಿಲು ಬೀಳ್ತಾ ಇದೆ ಮುಂದಿಂದ. ಇದೇ ದೇವಸ್ಥಾನ. ಈಗ ನಾವು ಇಲ್ಲಿಂದ ಒಳಗಡೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಗೇಟ್ ಇದೆ, ಈ ಗೇಟಿಂದ ಒಳಗಡೆ ಹೋಗಬೇಕು. ಮೆಟ್ಲುಗಳಿವೆ. ಇಲ್ಲೊಂದು ಸ್ತಂಭ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇದೇ ದೇವರ ಮನೆ ದೇವಸ್ಥಾನ. ಕಾಲ ಭೈರವ ಸ್ವಾಮಿ ದೇವಸ್ಥಾನ ಇದು. ದೇವಸ್ಥಾನ ಹೇಗಿದೆ ನೋಡಿ ಫ್ರೆಂಡ್ಸ್. ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇವೆ. ಇದು ದೇವಸ್ಥಾನಕ್ಕೆ ಕಾಲಭೈರವ ದೇವಸ್ಥಾನ ಅಂದ್ರೆ ಏನ್ ಬಟ್ರೆ? ಚೋಳರ ಕಾಲದ್ದು ಅಂತ ಪ್ರತೀತಿ ಇದೆ. ಚೋಳರ ಕಾಲ, ಚೋಳರ ರಾಜ ಬಲ್ಲಾಳ ರಾಯ ಅವರಿಗೆ ಮನೆ ದೇವರಾಗಿತ್ತಂತೆ. ಅವರಿಗೆ ಮನೆ ದೇವರಾಗಿದ್ರಿಂದ ಅವರು ದೇವರಿಗೆ ಒಂದು ಗುಡಿ ಕಟ್ಟಿಸಿ ಇದು ಮಾಡಿರೋದು. ಇನ್ನು ಪುರಾಣ ಪ್ರಕಾರ ಈಶ್ವರ ಒಂದು ಸತಿ ಅವನಿಗೆ ಭೂಲೋಕಕ್ಕೆ ಅವನ ನಂದಿನ ಕಳಿಸಿದಂತೆ. ಈಶ್ವರ ಈಶ್ವರ ನಂದಿನ ನೋಡ್ಕೊಬ್ಬ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅಂತ ಕಳಿಸ್ತಾನಂತೆ. ಪ್ರಜೆ ಅವನು ನಂದಿ ನೋಡ್ಕೊಂಬಂದು ಅವನು ಬರೋದೇ ಇಲ್ಲ, ಅಲ್ಲಿಂದನೇ ಎಲ್ಲ ಕ್ಷೇಮವಾಗಿದ್ದಾರಂತ. ಹಾಗಾಗಿ ಅವನಿಗೆ ಈಶ್ವರನಿಗೆ ಸುಳ್ಳು ಹೇಳ್ತಿದ್ದಾನೆ ಅಂಥೇಳಿ ತನ್ನ ಇನ್ನೊಂದು ಅವತಾರವಾದ ಈಶ್ವರ ಕಾಲಭೈರವನ್ನು ಇಲ್ಲಿ ಕಳಿಸ್ತಾನಂತೆ, ಹೋಗು ಬಾ ಅಂತ. ಅವನು ಅವಾಗ ಇಲ್ಲೇ ಬಂದು ನೆಲೆ ನಿಂತು, ಹಾಗಾಗಿ ಇದು ದೇವ್ರ ಮನೆ ಅಂತ ಪ್ರಸಿದ್ಧಿಯಾಗಿದೆ. ಇದು ತುಂಬ ಇನ್ನೊಂದು ಮೂರ್ನಾಲ್ಕು ಜಿಲ್ಲೆಗಳೆಲ್ಲ ಮನೆ ದೇವರು. ಹಾಂ, ಹಾಗಾಗಿ ವರ್ಷಂ ಪ್ರತಿ ಎಲ್ಲ ಬಂದು ಉತ್ಸವ ಜಾತ್ರೆ ಎಲ್ಲ ಆಗುತ್ತೆ. ಅವ್ರು ಬೆಳೆದಿದ್ದ ಬೆಳೆಗಳನ್ನೆಲ್ಲ ತಂದು ಒಪ್ಪಿಸಿ ದೇವರಿಗೆ ಪೂಜೆ ಮಾಡ್ತಾರೆ. ಈ ಹಾಸನ, ಚಿಕ್ಕಮಗಳೂರು, ಉಡುಪಿ, ಆ ಕಡೆ ಹಾಂ ಉಡುಪಿಯಿಂದ ಎಲ್ಲ ಬರ್ತಾರೆ. ಈ ಉಜ್ರೆ ನೆರೆಯ ಅವರೆಲ್ಲ ಅವರು ಮುಡಿ ಕಾಣಿಕೆ ಅಂತ ಬೆಳೆದಿರೋ ಇದನ್ನೆಲ್ಲ ತಂದು ಒಪ್ಪಿಸಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇವಸ್ಥಾನದ ಮುಂದೆ ಇಲ್ಲಿ ಒಂದು ಕೆರೆ ಇದೆ ಅಲ್ಲ, ಅದು ಕೆರೆ ಪಕ್ಕದಲ್ಲಿ ಒಂದು ಬಾವಿ ಕೂಡ ಮಾಡಿದ್ದಾರೆ. ಅದು ಏನು ಕೆರೆ ಬಿಟ್ರೆ ಅಂದ್ರೆ ದೇವಸ್ಥಾನಕ್ಕೆ? ಅದು ಕಲ್ಯಾಣಿ ಅಂತ ಇತ್ತು ಮೊದಲು ಅಲ್ಲಿ. ಮೊದಲು ಕಲ್ಲಿಂದ ಕಟ್ಟೆ ಇತ್ತು, ಮಧ್ಯದಲ್ಲಿ ಒಂದು ಬಾವಿ ಇತ್ತು. ಅದು ಅವಾಗ ಅಲ್ಲಿಂದ ದೇವಸ್ಥಾನ ಮೊದಲು ನೀರಿನ ವ್ಯವಸ್ಥೆ ಇರಲಿಲ್ಲ. ಈಗ ಅಲ್ಲಿ ಗುಡ್ಡದಿಂದ ನೀರು ಬರ್ತಿದ್ದಾರೆ. ಮೊದಲು ಅಲ್ಲಿಂದ ದೇವರಿಗೆ ಅಭಿಷೇಕಕ್ಕೆ ತಂದು ಇದು ಮಾಡ್ತಾಯಿದ್ರು, ಅಲ್ಲಿಂದ ಹತ್ಕೊ ಬರ್ತಾಯಿದ್ರು. ಅದು ಈಗೇನು ಕಾಲಕ್ರಮೇಣ ಈಗ ಸ್ವಲ್ಪ ಟೂರಿಸ್ಟು ಎಲ್ಲ ಜಾಸ್ತಿ ಆದಾಗ ಅಲ್ಲೆಲ್ಲ ಹೋಗಿ ಕೈಕಾಲು ತೊಳೆಯೋದು, ಚಪ್ಪಲ್ ಹಾಕ್ಕೊಂಡು ಹೋಗೋದು ಅಪವಿತ್ರ ಆಯಿತು. ಹಾಗಾಗಿ ಅದಕ್ಕೆ ಬಾವಿ ಕಟ್ಟೆ ಕಟ್ಟಿ ಇದು ಮಾಡಿದ್ರು. ಮೊದಲು ಓಪನ್ ಪ್ಲೇಸ್ ಇತ್ತು ಕಲ್ಯಾಣಿ, ಅದು ಹಾಗಾಗಿ ಅದನ್ನು ಬಾವಿ ಥರ ಮಾಡಿ ಈಗ ಸ್ವಲ್ಪ ಅಭಿವೃದ್ಧಿ ಆಗಿದೆ. ದೇವಸ್ಥಾನ ವಾರದಲ್ಲಿ ಪ್ರತಿದಿನ ಬೆಳಗ್ಗೆ 8:30 ಮಧ್ಯಾಹ್ನ 12:30 ಒಂದು ಗಂಟೆ ತನಕ ದಿನ ಅಭಿಷೇಕ ಇದೆ ದೇವರಿಗೆ. ಬೆಳಗ್ಗೆ ಭಾನುವಾರ ಗುರುವಾರ ಈ ಕಾಲಭೈರವೇಶ್ವರನಿಗೆ ವಿಶೇಷ, ಹಾಗಾಗಿ ಇವತ್ತು 2 ತನಕ ತುಂಬ ಅಭಿಷೇಕ, ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ, ಮತ್ತಿನ್ನು ಅವರು ಊರ್ನವರೆಲ್ಲ ಫಲಪುಷ್ಪ ಎಲ್ಲ ತಂದು ಒಪ್ಪಿಸ್ತಾರೆ, ಅಕ್ಕಿ ಭತ್ತ ಎಲ್ಲ. 12 ಮಹಾಮಂಗಳಾರತಿ ನೈವೇದ್ಯ ಎಲ್ಲ 12 ಆಗುತ್ತೆ. ದೇವರಿಗೆ ಅಂತ ವಿಶೇಷ ಪೂಜೆ ಸಲ್ಲಿಸುವುದಾದ್ರೆ ಆ ಥರ ಪೂಜೆಗಳು ಅಭಿಷೇಕ ದಿನ ರುದ್ರಾಭಿಷೇಕ ನಡೀತಾ ಇರ್ತದೆ ಈಶ್ವರನಿಗೆ. ಮತ್ತೆ ಇನ್ನು ರಂಗ ಪೂಜೆ ಅಂತ ವಿಶೇಷ ಮಾಡ್ತಾರೆ. ಮತ್ತೆ ಬಿಟ್ಟರೆ ನೀವು ಜಾತ್ರೆ ಅಂತ ಹೇಳಿದ್ರಲ್ಲ, ಜಾತ್ರೆ ಅಂದ್ರೆ ವಿಶೇಷ ಜಾತ್ರೆ ಅಂತ ಏನಾದ್ರು? ಜಾತ್ರೆ ಅಂದ್ರೆ ಈಗ ಒಂದು 2-3 ವರ್ಷದಿಂದ ಯುಗಾದಿಲಿ ಉತ್ಸವ ಅಂತೆಲ್ಲ ಮಾಡ್ತಾರೆ. ಉಡುಪಿ ಕಡೆ ಬಟ್ಟರೆಲ್ಲ ಬಂದು ದೇವರನ್ನ ಉತ್ಸವ ಮೂರ್ತಿ ಅಂತ ಮಾಡಿದ್ದಾರೆ. ಈಗ ಒಂದು 5 ವರ್ಷದಿಂದ ಹೊಸದಾಗಿ ಪುನಃ ಪ್ರತಿಷ್ಠಾಪನೆ ಮಾಡ್ತು ಉಡುಪಿ ಪ್ರವೀಣ್ ತಂತ್ರಿಗಳ ನೇತೃತ್ವದಲ್ಲಿ. ಚಿಕ್ಕಮಗಳೂರಿಗೆ ಬಂದಾಗ ಇಲ್ಲಿ ಬಂದು ನೋಡ್ಲಿ ದೇವರು ಭಾರಿ, ಇದು ಪುರಾತನ ದೇವಾಲಯ, ತುಂಬ ಕಾರಣಿಕ ಅಂತಾರೆ. ಹಾಗಾಗಿ ಅವ್ರು ಏನು ಬೇಡ್ಕಂತಾರೆ ಮನಸ್ಸಲ್ಲಿ ಎಲ್ಲ ಸಾಮಾನ್ಯ ಆಗುತ್ತೆ. ಹಾಗಾಗಿ ಈಗ ಜನಗಳು ತುಂಬ ಬರ್ತಿದ್ದಾರೆ. ಒಂದು ಸತಿ ಇಲ್ಲಿ ಬಂದು ಹರಕೆ ಇದು ಮಾಡ್ಕೊಂಡು ಹೋದರೆ ಅವ್ರು ಏನು ಮನಸ್ಸಲ್ಲಿ ಬೇಡ್ಕೊಂತಾರೆ
ಅದು ನೆರವೇರುತ್ತೆ. ಗೆಳೆಯರೇ, ನಾವೀಗ ದೇವಸ್ಥಾನದ ಒಳಗೆ ಹೋಗಿ ಕಾಲಭೈರವ ದೇವರ ಆಶೀರ್ವಾದ ಪಡ್ಕೊಂಡು ಭಟ್ರನ್ನ ಮಾತಾಡಿಸ್ಕೊಂಡು ಈಗ ದೇವಸ್ಥಾನದ ಹೊರಗಡೆ ಬಂದ್ವಿ. ದೇವಸ್ಥಾನಕ್ಕೆ ಒಂದು ಸುತ್ತು ಹಾಕೋಣ. ದೇವಸ್ಥಾನದ ಹಿಂದೆ ಇದು ತುಳಸಿ ಕಟ್ಟೆ ಇದೆ ದೇವಸ್ಥಾನದ ಮುಂದೆ. ನಾವೀಗ ದೇವಸ್ಥಾನದ ಮುಂದೆ ಕಲ್ಯಾಣಿ ಅಂತ ಒಂದು ಹೆಸರಿನ ಕೆರೆ ಇದೆ, ಆ ಕೆರೆ ಹತ್ರ ಹೋಗಿ ಬರೋಣ. ಬನ್ನಿ, ಇದೇ ಮೆಟ್ಲುಗಳು ಕೆರೆಯನ್ನು ಇಳಿಲಿಕ್ಕೆ. ನಾವೀಗ ಕೆರೆ ಹತ್ರ ಹೋಗೋಣ. ಇದೇ ದೇವರ ಮನೆ ದೇವಸ್ಥಾನದ ಮುಂದೆ ಇರುವ ಕಲ್ಯಾಣಿ ಎಂಬ ಹೆಸರಿನ ಕೆರೆ. ಮುಂಚೆ ಇದು ಸಿಂಪಲ್ ಆಗಿ ಒಂದು ಕೆರೆ ಆಗಿತ್ತು, ಈಗ ಈ ಕೆರೆಗೆ ಗೋಡೆಯನ್ನು ಕೂಡ ಕಟ್ತಾ ಇದ್ದಾರೆ, ಕೆಲಸ ಪ್ರಾರಂಭವಾಗಿದೆ ಅಂತೆ. ಮುಂಚೆ ಪ್ರವಾಸಿಗರೆಲ್ಲ ಬಂದವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೀಗೆ ಬಂದು ಮೆಟ್ಲಿಂದ ಇಳ್ಕೊಂಬಂದು ನೀರಿನಲ್ಲಿ ಕೈಕಾಲೆಲ್ಲ ತೊಳಿತಾ ಇದ್ರು, ಮತ್ತು ಕೆರೆಯನ್ನು ಅಶುದ್ಧಗೊಳಿಸ್ತಾ ಇದ್ರು. ಅದಕ್ಕೋಸ್ಕರ ಈಗ ರೀಸೆಂಟಾಗಿ, ಬಹಳ ಏನು ವರ್ಷಗಳಾಗಲಿಲ್ಲ ಅಂತೆ, ರೀಸೆಂಟಾಗಿ ಈ ಪುಟ್ಟದೊಂದು ಬಾವಿಯನ್ನು ಮಾಡಿದ್ದಾರೆ. ಈ ಬಾವಿಯಲ್ಲಿ ಬೇಕಾದರೆ ನೀರು ತೆಗೆದು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳೋರು ಇದರಲ್ಲಿ ತೊಳ್ಕೊಬೋದು, ನೀರಿಗೆ ಇಳಿಲಿಕ್ಕಿಲ್ಲ ಅಂತೆ, ಹಾಗೆ ಮಾಡಿದ್ದಾರೆ. ಬಹಳ ಒಂದು ಪ್ರಶಾಂತವಾಗಿದೆ ವಾತಾವರಣ. ಮತ್ತೊಂದು ವಿಷಯ ನನಗೆ ಹೇಳಲಿಕ್ಕೆ ಮರ್ತು ಹೋಗಿದ್ದು ಗೆಳೆಯರೇ, ದೇವಸ್ಥಾನಕ್ಕೆ ಬರೋವಾಗ ದೇವರ ಮನೆಗೆ ಬರೋದಕ್ಕಿಂತ ಮುಂಚೆ ದಾರಿಯಲ್ಲಿ ನಿಮಗೆ ಬಹಳಷ್ಟು ಹಲವಾರು ಬೆಟ್ಟಗಳು ಕಾಣಿಸ್ತದೆ ಇದೇ ರೀತಿ. ಮತ್ತು ಅಲ್ಲಲ್ಲಿ ಬೆಟ್ಟಕ್ಕೆ ಹತ್ತಲಿಕ್ಕೆ ದಾರಿ ಕೂಡ ಇದೆ, ನೀವು ಹತ್ತಿ ಬೆಟ್ಟದ ಮೇಲೆ ಹೋಗಿ ಸುಂದರವಾದ ವ್ಯೂವನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ನಾವೀಗ ದೇವರ ಮನೆಯಲ್ಲಿ ದೇವರ ದರ್ಶನವನ್ನು ಮಾಡಿ ಆಯಿತು, ಹಾಗೂ ಕಲ್ಯಾಣಿ ಕೆರೆಯನ್ನು ನೋಡ್ಕೊಂಡು ಬಂದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಇವತ್ತಿದ್ದು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬರೋ ವಾರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ta ta bye bye see you